ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಸೌಹಾರ್ದತೆಯ ಸಂದೇಶ ಸಾರಿದ ಇಫ್ತಿಯಾರ್ ಕೂಟ. ದೇಶ ಹಾಗೂ ರಾಜ್ಯಗಳಲ್ಲಿ ದುಷ್ಟಶಕ್ತಿಗಳು ಧರ್ಮಗಳನ್ನ ಒಡೆಯುವ ಕೆಲಸ ಮಾಡ್ತಾ ಇವೆ. ಆ ಮೂಲಕ ಜನರ ಮನಸ್ಸಿನೊಳಗೆ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಇಂತಹ ಸಮಯದಲ್ಲಿ ಇಫ್ತಿಯಾರ್ ಕೂಟದ ಮೂಲಕ ಎಲ್ಲಾ ಜಾತಿ ಧರ್ಮಗಳನ್ನ ಬೆಸೆದು ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಹಂಚುವ ಮೂಲಕ ಸರ್ವ ಧರ್ಮಗಳನ್ನು ಗೌರವಿಸುವ ಇಂತಹ ಇಫ್ತಿಯಾರ್ ಕೂಟಗಳ ಅವಶ್ಯಕತೆ ರಾಜ್ಯ ಹಾಗೂ ದೇಶಕ್ಕೆ ಅವಶ್ಯಕವಾಗಿದೆ ಎಂದು ಜಮಾಯತ್ ಎ ಇಸ್ಲಾಂ ಹಿನ್ನ ರಾಜ್ಯ ಕಾರ್ಯದರ್ಶಿ ಜನಾಬ್ ಅಖ್ತರ್ ಅಲಿ ತಿಳಿಸಿದರು. ತುಮಕೂರಿನ ರಿಂಗ್ ರಸ್ತೆ ಬಳಿಯ ದಾನಿಶ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸೌಹಾರ್ದ ಇಫ್ತಿಯಾರ್ ಕೂಟದಲ್ಲಿ ಮಾತನಾಡಿದ ಅವರು, ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಎಲ್ಲಾ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿ ಸೌಹಾರ್ದತೆ ಬೆಸೆಯುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಒಳ್ಳೆಯ ಸಂಗತಿ. ಧರ್ಮ ಇರುವುದು ಮನುಷ್ಯನ ಹೃದಯಗಳನ್ನು ಇತರೆ ಮನುಷ್ಯರೊಂದಿಗೆ ಬೆಸೆಯುವ ಮಾರ್ಗ. ಧರ್ಮ ಎಂದೆಂದಿಗೂ ಬೇರ್ಪಡಲು ಹೇಳುವುದಿಲ್ಲ. ಎಲ್ಲರೂ ಧರ್ಮ ಧರ್ಮಗಳ ಮಹತ್ವವನ್ನು ಎಲ್ಲರೂ ತಿಳಿಯಬೇಕು ಎಂದರು. ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಇದು ಟಾರ್ಗೆಟ್ ರೋತ್ ನೈಜಾಂಶದ ಸ್ವರೂಪ. ನಮಸ್ಕಾರ. ಪ್ರೀತಿಯ ಸ್ನೇಹಿತರೆ, ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯವರು ಹಾಗೂ ತುಮಕೂರಿನ ಎಲ್ಲ ಮುಸ್ಲಿಂ ಒಕ್ಕೂಟಗಳ ಸಂಘಟನೆಯವರು ಸೇರಿಕೊಂಡು ಎಲ್ಲ ದಲಿತ ಹಿಂದುಳಿದ ವರ್ಗದ ಮತ್ತು ಎಲ್ಲ ಜಾತಿ ಧರ್ಮದ ಸ್ನೇಹಿತರನ್ನ ಗೆಳೆಯರನ್ನ ಕರ್ಕೊಂಡು ಬಂದು ಇವತ್ತು ಅವರ ಜೊತೆಗೆ ಕೂರಿಸಿಕೊಂಡು ಅವರು ತಿನ್ನುವ ಆಹಾರವನ್ನು ನಮಗೂ ಕೊಟ್ಟು ನಾವೆಲ್ಲರೂ ಕೂಡ ಒಂದು ಒಂದು ದೇಶದ ಮಕ್ಕಳು, ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಅನ್ನುವಂಥ ಒಂದು ಸುಂದರವಾದ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಅವರು ಹರಡಿಸುವಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಇವರು ಅಕ್ಬರ್ ಅಲಿ ಸಾಹೇಬರು ಉಡುಪಿಯಿಂದ ಬಂದು ಭಾಳ ಸುಂದರವಾದ ಒಂದು ಇಸ್ಲಾಮಿನ ಕುರಿತಂತೆ, ಕುರಾನಿನ ಕುರಿತಂತೆ ಎಲ್ಲರಿಗೂ ತಿಳಿಬಹುದಾದಂಥ ಅಚ್ಚ ಶುದ್ಧ ಕನ್ನಡ ಭಾಷೆಯಲ್ಲಿ ಅವರು ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದರು. ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತನಾಡೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಬಹುಶಃ ಇಂಥದ ಒಂದು ಸುಂದರವಾದ ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಿ ನಡೆಯುವುದು ಸಾಧ್ಯ ಆಗಬೇಕು. ಆ ಮೂಲಕ ತುಮಕೂರು ಅತ್ಯಂತ ಶಾಂತಿಯ ಊರಾಗಿ ನಿರ್ಮಾಣ ಆಗಬೇಕು ಅಂತ ನಾನು ಬಯಸ್ತೀನಿ. ನಮಸ್ಕಾರ. ರಂಜಾನ್ ಹಬ್ಬದ ಪ್ರಯುಕ್ತ ಶುಭ ಕೋರೋದಕ್ಕೆ ತುಮಕೂರು ನಗರದ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಶಾಂತಿಯನ್ನು ಬಯಸುವಂತಹ ಸಂಘಟನೆಗಳು, ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಸೇರಿ ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಈ ನಾಡಿಗೆ ಮತ್ತು ಈ ದೇಶಕ್ಕೆ ಒಂದು ಸೌಹಾರ್ದತೆಯ ಸಂದೇಶವನ್ನು ಕೊಟ್ಟಿದ್ದೇವೆ. ನಮ್ಮ ಆಶಯ ಇಷ್ಟೇ, ಧರ್ಮ ಆಚರಣೆಗಳು ದ್ವೇಷ ಕಾರುವಂಥದ್ದಾಗಬಾರ್ದು, ಮನುಷ್ಯನನ್ನು ಕೊಲ್ಲುವಂಥದ್ದಾಗಬಾರ್ದು, ದೇಶದ ಅಭಿವೃದ್ಧಿ ಕಡೆ ಗಮನ ಇರಬೇಕ ಹೊರತು ಈ ಸಂಘರ್ಷಗಳಿಂದ ಮನುಷ್ಯನನ್ನು ಕೊಲ್ಲೋದು ದೇಶವನ್ನು ಕೂಡ ಅಭಿವೃದ್ಧಿಯಿಂದ ಹಿಂದೆ ತಳ್ಳಿ ಬಡವರ ಬಾಳನ್ನು ಹಿಂಸಾತ್ಮಕ ಮಾಡುವಂಥದ್ದು ಸರಿ ಇಲ್ಲ. ಆದ್ದರಿಂದ ಈ ಮೂಲಕ ನಾವು ಎಲ್ಲ ಒಗ್ಗಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಥರ ಭೇದ ಭಾವಗಳಿಲ್ಲ, ಇರಬಾರ್ದು, ನಾವೆಲ್ಲ ಒಂದೇ ಮನುಕುಲ ಅಂತ ಒಂದು ಸಂದೇಶ ಕೊಡೋದಕ್ಕೆ ಸಂದರ್ಶ ಕೂಟಗಳಲ್ಲಿ ಭಾಗಿಯಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಸೌಹಾರ್ದ ಇಫ್ತಾರ್ ಕೂಟ ಇದು. ಇಲ್ಲಿ ಕೆಲವು ಶಕ್ತಿಗಳು ದೇಶವನ್ನು ರಾಜ್ಯವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರ ಮನಸ್ಸಿನ ಒಳಗೆ ವಿಷಬೀಜವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜಮಾತೆ ಇಸ್ಲಾಮಿಯಿಂದ ಎಲ್ಲರನ್ನು ಕೂಡಿಸುವಂತಹ ಕೆಲಸ ಮಾಡ್ತಾ ಇದೆ, ಸೌಹಾರ್ದದಿಂದ ಬೆಸೆಯುವಂತಹ ಕೆಲಸ ಮಾಡ್ತಾ ಇದೆ. ಧರ್ಮ ಯಾವುದು ಅಂತ ಕೇಳಿದರೆ ನಮಗೆಲ್ಲರಿಗೂ ಒಕ್ಕರಳಿನಿಂದ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಧರ್ಮ ಇರುವುದು ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವುದಕ್ಕೆ ಅಂತ, ಮನುಷ್ಯನ ಹೃದಯಗಳನ್ನು ಮನುಷ್ಯರ ಹೃದಯಗಳೊಂದಿಗೆ ಜೋಡಿಸಲಿಕ್ಕೆ ಅಂತ. ಧರ್ಮ ಯಾವಾಗಲೂ ಬೇರ್ಪಡಿಸ್ಲಿಕ್ಕೆ ಹೇಳುವುದಿಲ್ಲ. ಬೇರ್ಪಡಿಸ್ಲಿಕ್ಕೆ ಹೇಳುವಂಥದ್ದು ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಧರ್ಮದ ಹೆಸರಲ್ಲಿ ಅಧರ್ಮ ಮೆರೀತಾ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಧರ್ಮ ಅಂದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸಿ ಆ ಎಲ್ಲ ಮನುಷ್ಯನನ್ನು ದೇವನೊಂದಿಗೆ ಜೋಡಿಸುವುದು ಧರ್ಮ. ಅದಕ್ಕೆ ಧರ್ಮ ಅಂತೇಳಿ ಹೇಳುವಂಥದ್ದು ನಾವು. ಆ ನಿಟ್ಟಿನಲ್ಲಿ ನಾವು ಧರ್ಮವನ್ನು ತಿಳಿಬೇಕಾಗಿದೆ, ಧರ್ಮದ ಅಧ್ಯಯನ ಮಾಡಬೇಕಾಗಿದೆ. ಈಗ ಈ ಕುತಂತ್ರಗಳಿಂದ ಏನಾಗಿದೆ ಅಂದರೆ ಜನರಿಗೆ ಧರ್ಮವೇ ಬೇಡ ಹೇಳುವಂಥ ಒಂದು ಮನೋಭಾವನೆ ಸೃಷ್ಟಿಯಾಗ್ತಾ ಇದೆ. ಧರ್ಮ ಅಂದರೆ ಅಫೀಮು ಹೇಳುವಂಥ ಒಂದು ಮನೋಭಾವನೆ ಸೃಷ್ಟಿಯಾಗ್ತಾ ಇದೆ. ಇದು ದೇಶಕ್ಕೂ ಅಪಾಯ ಮತ್ತು ಮಾನವೀಯತೆಗೂ ಅಪಾಯ ಇದೆ. ಧರ್ಮ ಯಾವಾಗಲೂ ಅಫೀಮ್ ಆಗಬಾರ್ದು, ಧರ್ಮ ಯಾವಾಗಲೂ ಅಮೃತವಾಗಬೇಕು. ಧರ್ಮ ಹೇಳುವಂಥದ್ದು ಅಮೃತ, ಅದು ಜನರನ್ನು ಮನುಷ್ಯರನ್ನು ಮನುಷ್ಯರನ್ನಾಗಿ ರೂಪಿಸ್ತದೆ. ಅದು ಅದಕ್ಕೆ ಧರ್ಮಗಳು ಬಂದಿರುವಂಥದ್ದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವುದಕ್ಕಾಗಿ ಇಂತಹ ಇಫ್ತಾರ್ ಕೂಟಗಳನ್ನು, ಈದ್ ಮಿಲನ್ ಕೂಟಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ತುಮಕೂರು ನಗರದ ದಾನಿಶ್ ವೆಡ್ಡಿಂಗ್ ಹಾಲ್ನಲ್ಲಿ ಇಫ್ತಿಯಾರ್ ಕೂಟ, ಸೌಹಾರ್ದ ಇಫ್ತಿಯಾರ್ ಕೂಟ ಕಾರ್ಯಕ್ರಮವೊಂದು ಜಮಾತ್ ಇಸ್ಲಾಮಿ ಎಂದು ವತಿಯಿಂದ ಹಮ್ಮಿಕೊಂಡಿದ್ದರು. ಈ ಇಫ್ತಿಯಾರ್ ಕೂಟಕ್ಕೆ
ಶ್ರೀಯುತ ಅಕ್ಬರ್ ಅಲಿ ಉಡುಪಿ ರವರು ಜಮಾತ್ ಇಸ್ಲಾಮಿನ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಕೂಡ ಇಲ್ಲಿ ಬಂದಿದ್ದರು ಅದೇ ರೀತಿ ನಮ್ಮ ಪ್ರೊಫೆಸರ್ ಕೆ ದೊರೆರಾಜ್ ಮತ್ತು ಇದೇ ರೀತಿ ನಮ್ಮ ನಿಕೇತ್ ರಾಜ್ ರವರು ಇದೇ ರೀತಿ ನಮ್ಮ ತುಮಕೂರು ನಗರದ ಎಲ್ಲ ಪ್ರಗತಿಪರ ದಲಿತ ಪರ ಹೋರಾಟಗಾರರು ಪಿ ಎನ್ ರಾಮಯ್ಯನವರು ನಮ್ಮ ಬಿ ಉಮೇಶ್ ಅವರು ಸುಬ್ಬಣ್ಣವರು ಸಿ ಪಿ ಎಂ ಮುಜೀಬ್ನವರು ಮತ್ತು ನರಸಿಂಹಮೂರ್ತಿಯವರು ನರಸಿಂಹಯ್ಯನವರು ಗೋಪಾಲಯ್ಯನವರು ಇದೇ ರೀತಿ ಎಲ್ಲ ಇಲ್ಲಿ ಮುಖಂಡರು ಇವತ್ತು ಬಂದು ಒಂದು ಶಾಂತಿಯ ಸಂದೇಶ ನೀಡಿದ್ದಾರೆ. ಈ ಜಮಾತ್ ಇಸ್ಲಾಮಿಯನ್ನ ಅಧ್ಯಕ್ಷರಾದಂತಹ ಅಸದುಲ್ಲಾ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನಡೆಸಿದರು. ನಮಗೆ ಈ ಕಾರ್ಯಕ್ರಮದಿಂದ ಏನು ಈ ತುಮಕೂರು ನಗರ ತುಮಕೂರ ಒಂದು ವಾತಾವರಣ ಪ್ರೀತಿಯ ವಾತಾವರಣ ಹರಡಿಸಲಿಕ್ಕೆ ಒಂದು ಒಳ್ಳೆಯ ಇದಿದೆ. ಭೂಮಿ ಒಳ್ಳೆಯ ಭೂಮಿ ಇದು. ಇಲ್ಲಿ ಯಾವುದೇ ರೀತಿಯ ಯಾವರ ಜನದಲ್ಲೂ ದ್ವೇಷ ಇಲ್ಲ. ಯಾವ ಥರ ಪ್ರೀತಿಯಿಂದ ಪರಸ್ಪರ ಬಾಳ್ಬೇಕನ್ನೋದಂಥ ಒಂದು ನಮ್ಮ ಕಲ್ಪದ್ರು ನಾಡಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಸೇರಿ ಈ ಥರ ಕೆಲಸ ಮಾಡ್ತಾರೋದು ನೋಡಿದ್ರೆ ಬೇರೆಯವರು ಈ ಥರ ಮಾಡಬೇಕಂತ ನಮಗೆ ಅನಿಸುತ್ತೆ. ಇದು ಎಲ್ಲ ಬಂದಿರೋದು ಎಲ್ಲರಿಗೂ ನಾವು ತುಂಬು ಹೃದಯದಿಂದ ಅಭಿನಂದನೆ ಹೇಳ್ತೇನೆ.